ಈ ವಿಡಿಯೋ ನೋಡೋ ಮುಂಚಿತವಾಗಿ ನೀವಿನ್ನು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಪ್ರೆಸ್ ಮಾಡಿ, ನಂತರ ಪಕ್ಕದಲ್ಲಿ ಕಾಣೋ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಹಾಗೆ ನೀವೇನಾದರೂ ಫೇಸ್ಬುಕ್ಕಲ್ಲಿ ನೋಡ್ತಿದ್ರೆ ಫಾಲೋ ಮಾಡಿ. ಹಬ್ಬ ಹರಿದಿನಗಳಲ್ಲಿ ದೇವಸ್ಥಾನಗಳಿಗೆ ಸಾವಿರಾರು ಜನ ಭಕ್ತರು ಹೋಗೋದು ಕಾಮನ್. ಆದರೆ ಉತ್ತರ ಕರ್ನಾಟಕದ ಈ ಒಂದು ಮನೆಯಲ್ಲಿ ಕೆಂಪು ಗಣೇಶನ ನೋಡ್ಲಿಕ್ಕಂತಾನೆ ಸಾವಿರಾರು ಭಕ್ತರು ಬರ್ತಾ ಇದ್ದಾರೆ. ಅರೆರೆ, ಈಗ ಮನೆಯಲ್ಲಿರೋ ಗಣೇಶ ಅಷ್ಟೊಂದು ವಿಶೇಷನಾ ಅಂತೀರಾ? ಹೌದು, ಈ ಸ್ಪೆಷಲ್ ಗಣೇಶನ ಸ್ಟೋರಿ ಹೇಳ್ತೀವಿ, ಈ ವಿಡಿಯೋ ನೋಡಿ. ಉತ್ತರ ಕರ್ನಾಟಕ ಭಾಗದಲ್ಲಿರೋ ಈತನ ಮಹಿಮೆ ಅಪಾರ. ಏನಾದರೂ ಬೇಡಿಕೊಂಡೊಡನೆ ನಿಮ್ಮ ಸಕಲ ಇಷ್ಟಾರ್ಥ ಈಡೇರಿದ ಹಾಗೆ, ಅಷ್ಟೊಂದು ಫೇಮಸ್ ಈ ಕೆಂಪು ಗಣೇಶ. ಎಸ್, ಇದು ಯಾವುದೋ ಗಣೇಶ ದೇವಸ್ಥಾನದ ಬಳಿ ಕಂಡು ಬಂದ ಕ್ಯೂ ಅಲ್ಲ. ಬದಲಾಗಿ ಮನೆಯಲ್ಲಿ ಪ್ರತಿಷ್ಠಾಪನೆಗೊಂಡ ಗಣಪನ ದರ್ಶನ ಪಡೆಯುವುದಕ್ಕೆ ಬಂದ ಭಕ್ತರ ಕ್ಯೂ ಇದು. ಅಂದಹಾಗೆ ಹುಬ್ಬಳ್ಳಿ ತಾಲೂಕಿನ ಚಬ್ಬಿ ಗ್ರಾಮದ ಕುಲಕರ್ಣಿ ಎಂಬುವರ ಮನೆಯಲ್ಲಿ ಕೆಂಪು ಗಣೇಶನನ್ನ ಪ್ರತಿಷ್ಠಾಪನೆ ಮಾಡುವ ಪದ್ಧತಿ ಇದೆ. 1827 ಹಳೆ ಹುಬ್ಬಳ್ಳಿಯ ದತ್ತಾವತಾರಿ ಶ್ರೀ ಕೃಷ್ಣೇಂದ್ರ ಸ್ವಾಮಿಗಳು ಚಬ್ಬಿ ಕುಲಕರ್ಣಿ ಮನೆತನದ ತಮ್ಮಪ್ಪನವರಿಗೆ ಆಶೀರ್ವದಿಸಿ ಪ್ರತಿಷ್ಠಾಪನೆಗೊಂಡ ಕೆಂಪು ಗಣಪ ಇಂದಿನ 6ನೇ ತಲೆಮಾರಿನವರೆಗೂ ಅದ್ಧೂರಿಯಾಗಿ ಪೂಜಿಸಲ್ಪಡುತ್ತದೆ. ಸದ್ಯ ಚಬ್ಬಿಯಲ್ಲಿ 9 ಜನ ಕುಲಕರ್ಣಿ ಮನೆಗಳಲ್ಲಿ ಗಣಪತಿ ಪ್ರತಿಷ್ಠಾಪನೆ ಮಾಡಲಾಗುತ್ತೆ. ಈ ಮನೆತನದವರು ಲೋಕ ಕಲ್ಯಾಣಕ್ಕಾಗಿ ವಿಶೇಷ ಪೂಜೆಯನ್ನ ಮಾಡ್ತಾ ಬರ್ತಿದ್ದಾರೆ. ರಾಘವೇಂದ್ರ ಕುಲಕರ್ಣಿ ಅರ್ಚಕರು ಈ ವರಸಿದ್ಧಿ ವಿನಾಯಕ ಅಂತಾನೇ ಫೇಮಸ್ ಆಗಿರೋ ಈ ಕೆಂಪು ಗಣೇಶ ಭಕ್ತರ ಬೇಡಿಕೆಯನ್ನ ಕರುಣಿಸೋ ಕರುಣಾಮಯಿ. ಶ್ರೀ ಗುರುಭ್ಯೋ ನಮಃ. ಜಂತೂನ ನರಜನ್ಮ ದುರ್ಲಭಂ, ಮನುಷ್ಯ ಜನ್ಮ ಅನ್ನೋದು ಬಹಳ ದೊಡ್ಡದು. ಭಗವದ್ಗೀತೆಯಲ್ಲಿ ಪರಮಾತ್ಮ ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಂತ ಹೇಳಿದಂತೆ, ಕಾಲಕಾಲದೊಳಗೆ ಮಹಾತ್ಮರು ಅವತಾರವನ್ನು ಮಾಡಿ ಭಕ್ತರಿಗೆ ಸುಖ ಶಾಂತಿಯನ್ನು ಕೊಡ್ತಕ್ಕಂತಹ ವಿಚಾರವನ್ನು ಯೋಜನೆ ಮಾಡಿಕೊಟ್ಟಿದ್ದಾರೆ. ಹಾಗೆ ನಮ್ಮ ಭಾಗದಲ್ಲಿ ಒಬ್ಬ ಗುರುಗಳಾಗಿ ಹೋಗಿದ್ರು, ಕೃಷ್ಣೇಂದ್ರ ಯತಿಗಳು ಅಂತ ಒಬ್ಬ ಸ್ವಾಮಿಗಳು. ಅವರು ಈ ನಮ್ಮ ಹುಬ್ಬಳ್ಳಿ ಪ್ರಾಂತದಲ್ಲಿ ತಪೋನಿಧಿಗಳು, ಹಾಗೆ ಶೃಂಗೇರಿ ಸ್ವಾಮಿಗಳು ಶೃಂಗೇರಿ ಜಗದ್ಗುರುಗಳು, ಹಾಗೆ ನಮ್ಮ ಭಾಗದಲ್ಲಿ ಕೃಷ್ಣೇಂದ್ರ ಮಹಾಗುರುಗಳು ಅಂತ ಇಲ್ಲಿ ಹಳೆ ಹುಬ್ಬಳ್ಳಿ ಒಳಗೆ ಅವರು ವಾಸ್ತವ್ಯದಾಗ ಅವರು ಪಾದ ಸಂಚಾರ ಮಾಡ್ತಾ ಇರುವಾಗ ಈ ಗ್ರಾಮಕ್ಕೆ ಬಂದಿದ್ದಾರೆ. 1827 ಆವಾಗ ಇಲ್ಲಿ ಬಂದಾಗ ಇವ್ರ ಮಂಥನದ ಒಂದು ವಾತಾವರಣವನ್ನೆಲ್ಲ ನೋಡಿ, ಇಲ್ಲಿ ಅಕಸ್ಮಾತ್ ಆಗಿ ನೀರು ಕುಡಿಬೇಕು ಅನ್ನೋ ವಿಚಾರದಿಂದ ಇಲ್ಲಿ ಬಂದಾಗ, ಇವರ ಆರ್ಥಿಕ ಪರಿಸ್ಥಿತಿನೋ ವ್ಯವಹಾರಿಕ ಪರಿಸ್ಥಿತಿನೋ ಅಷ್ಟೊಂದು ಸಮಾಧಾನಕಾರಕ ಇರದೆ ಅವ ಯಜಮಾನ ಅವರಿಗೆ ಔಪಚಾರಿಕ ಎಲ್ಲ ಮಾಡಿ ಗುರುಗಳೇ ನಿಮ್ಮ ಅನುಗ್ರಹ ಬೇಕು ಅಂತ ಕೇಳಿಕೊಂಡಾಗ ಅವರು ಒಂದು ಅಡಕೆ ಬೆಟ್ಟವನ್ನು ತಮ್ಮ ಜೋಳಿಗೆ ಒಳಗಿನ ತೆಗೆದುಕೊಟ್ಟು, ಇದನ್ನು ಗಣಪತಿ ಅಂತ ತಿಳ್ಕೊಂಡು ಪೂಜಾ ಮಾಡ್ತಾ ಹೋಗ್ರಿ, ನಿಮ್ಮಂತನಕ್ಕೆ ಒಳ್ಳೇದಾಗತ್ತೆ, ಇಷ್ಟೇ ಅಲ್ಲ ಮುಂದೆ ಬಹಳ ಜನರಿಗೆ ಇದರಿಂದ ಅನುಕೂಲನೂ ಆಗ್ತಕ್ಕಂತಹ ಯೋಗದೆ ಅಂತ ಒಂದು ಮಾತು ಹೇಳಿದ್ರಂತ. ಅದು ಕಾಲ ಎಷ್ಟೋ ವರ್ಷ ಆಗಿ ಹೋಗಿದೆ, 300 ವರ್ಷ ಗತಿಸಿಬಿಟ್ಟಿದೆ. ಗತಿಸಿಂದ ಇವಾಗ ಒಂದು 40-30 ವರ್ಷದ ಅಂತರದೊಳಗೆ ಅದು ಪ್ರಚಾರಕ್ಕೆ ಬಂದಿದೆ. ಹೇಗೆ ಪ್ರಚಾರಕ್ಕೆ ಬಂತು? ಯಾರೋ ಭಕ್ತರು ಬಂದರು, ಇಲ್ರಿ ನಮ್ಮ ಸ್ವಪ್ನದೊಳಗೆ ಗಣಪತಿ ಚಬ್ಬಿಗೆ ಹೋಗಿ ಬಂದ್ವಿ ಹಿಂಗೆ ಒಬ್ಬರಿಗೆ, ಮತ್ತೊಬ್ಬರಿಗೆ ಇಲ್ರಿ ನಾವು ಇಲ್ಲಿ ಅಕಸ್ಮಾತ್ ಬಂದಿದ್ವಿ, ಕೈ ಮುಗಿದು ನಾವು ಪ್ರಾರ್ಥನೆ ಮಾಡಿದ್ರೆ ನಮ್ಮ ಕಾರ್ಯ ಆಗಿಬಿಡ್ತೀವಿ. ಹೀಗೆ ಭಕ್ತರಲ್ಲಿನೇ ಅವನು ಗಣಪತಿ ಆವಿರ್ಭಾವ ಮಾಡಿ ತಾನೇ ಬೆಳೆಸಿದ್ದ, ಯಾರೂ ನಾವು ಬೆಳೆಸಿದ್ದಲ್ಲ. ಎಷ್ಟೋ ವರ್ಷದ ಇತಿಹಾಸ ಇದಕ್ಕಿದ್ರೂ ಕೂಡ ಅದನ್ನು ಪ್ರಚಾರ ಮಾಡಲಿಕ್ಕೆ ನಾವು ಹೋಗಲಿಲ್ಲ, ತಾನಾಗಿನೇ ಅದಕ್ಕೆ ಭಗವಂತ ಭಕ್ತರ ರೂಪದೊಳಗೇ ಈ ಚಬ್ಬಿ ಗ್ರಾಮಕ್ಕೆ ಈ ಮನೆಯ ಅನಂತರಾಯರು ಅಂತ ಒಬ್ಬ ಮೂಲ ಪುರುಷರು ಅವರ ಮಂಥನಕ್ಕೆ ಬಂದದ್ದು ಉಲ್ಲೇಖ ಅದೇ. ಇದೇ ಮನೆ, ಇವೆರಡೂ ಮನೆ ಕೂಡಿ ಒಂದೇ ಇತ್ತು ಆವಾಗ, ದೊಡ್ಡ ಮಂಥನ. ಇವಾಗೆಲ್ಲ ಮನೆಯೊಳಗೆ ಬಹಳಷ್ಟು ವಿಭಾಗ ಆಗಿವೆ. ಆದರೆ ಈ ಮನೆ ಇಲ್ಲಿಂದ ಹಿಡಿದು ಇಲ್ಲಿವರೆಗೆ ಒಂದು 5-6 ಗುಂಟೆ ದೊಡ್ಡ ಮನೆ. ಇಂಥ ಮನೆಗೆ ಅವರು ಬಂದು ಇಲ್ಲಿ ಪಾದ ಪೂಜೆ ಸ್ವೀಕಾರ ಮಾಡಿ ಆಶೀರ್ವಾದ ಮಾಡಿ ಹೋಗಿದ್ದು ಮುಂದೆ ಎಷ್ಟೋ ದಿವಸದ ಮೇಲೆ ಅದು ಫಲ ಕೊಡ್ತಾ ಬಂದಿದೆ. ಫಲ ಕೊಡೋದಿಷ್ಟೇ ಅಲ್ಲ, ಅವ್ರ ಮಂಥನಕ್ಕಷ್ಟೇ ಅಲ್ಲ, ಗ್ರಾಮಕ್ಕಷ್ಟೇ ಅಲ್ಲ, ಈ ಭಾಗಕ್ಕಷ್ಟೇ ಅಲ್ಲ, ಎಲ್ಲ ರಾಜ್ಯಗಳಲ್ಲಿಯೂ ಕರ್ನಾಟಕ, ಮಹಾರಾಷ್ಟ್ರ, ಆಂಧ್ರ ಇತ್ಯಾದಿ ಅಕ್ಕಪಕ್ಕದ ರಾಜ್ಯಗಳೊಳಗೂ ಸಹಿತ ಈ ಗಣಪತಿಯ ಒಂದು ಪ್ರಸಿದ್ಧಿ. ಆ ಗಣಪತಿ ತಾನೇ ತಾನಾಗಿ, ನಾವು ಪೇಪರ್ನಲ್ಲಿ ಅಡ್ವರ್ಟೈಸ್ ಕೊಟ್ಟು ನಮ್ಮಲ್ಲಿ ಹೀಗಾಗ್ತದೆ ಬನ್ನಿ ಇಲ್ಲ, ಮತ್ತು ನಾವು ಇದಕ್ಕಾಗಿ
ಹಣ ಸಂದಾಯ ಮಾಡುವುದಾಗಲಿ ಅಡ್ವರ್ಟೈಸ್ ಮಾಡುವುದಾಗಲಿ ಏನೂ ಮಾಡಿಲ್ಲ. ತಾನೇ ಭಕ್ತರ ರೂಪದಲ್ಲಿ ತಾನೇ ಫಲವನ್ನು ಕೊಡ್ತಾ ಈ ಮಟ್ಟಕ್ಕೆ ಲಕ್ಷಾಂತರ ಮಂದಿಗೆ ವರಪ್ರಸಾದ. ನಾನು ಬರ್ತಾ ಇದ್ದು 45 ವರ್ಷ ಆಯಿತು, ನಮ್ಮ ಹಿರಿಯರು ಬರ್ತಾ ಇದ್ರು. ಇಲ್ಲಿ ಸಣ್ಣ ಪ್ರಮಾಣದಿಂದ ನಡೀತಾ ಇದ್ದದ್ದು ಈಗ ಬೃಹದ್ ಆಕಾರಕ್ಕೆ ಬಂದಿದೆ. ಎಲ್ಲ ಪೊಲೀಸ್ ಕಮಿಷನರ್ ಅವರಾಗಲಿ ಸರ್ಕಾರದಿಂದ ಆಗಲಿ ಅಡಕೆ ಬೆಟ್ಟದ ರೂಪದಲ್ಲಿ ಅವರು ಕೊಟ್ಟದ್ದಲ್ಲೇ ಗುರುಗಳು ಏನು ಅಡಕೆ ಬೆಟ್ಟ ರೂಪದಲ್ಲಿ ಈ ಯಜಮಾನರಿಗೆ ಕೊಟ್ಟು ಹೋಗಿದ್ದಾರೆ. ಅದೇ ಗಣಪತಿಯನ್ನು ಇವತ್ತಿಗೂ ಆ ಗುರುಗಳನ್ನು ಸ್ಮರಣ ಮಾಡಿ ಆ ಅಡಕೆ ಬೆಟ್ಟ ತಗೊಂಡು ಹೋಗ್ತಾರೆ ಜನ. ಇಲ್ಲಿಂದ ಗಣಪತಿ ರೂಪದಲ್ಲಿ ತಗೊಂಡು ಹೋಗಿ ಅದನ್ನಿಟ್ಟು ಪೂಜೆ ಮಾಡಿದರೆ ಅವರ ಮನಸ್ಸಿನೊಳಗಿನ ಕಾಮನೆಗಳ ಸಿದ್ಧಿ ಆಗ್ತದೆ ಅಂತ ಒಂದು ಪ್ರತೀತಿ. ಅದೇ ಆ ಪ್ರತೀತಿ ಈಗ ಪ್ರಚಾರಕ್ಕೆ ಬಂದಿದೆ. ಒಂದು ವರ್ಷ ಬಂದವರು ಇಲ್ಲರಿ ನಾವು 3 ವರ್ಷ ಬರಬೇಕಂತೀವಿ, ಬರ್ರಿಪ್ಪ ಯಾರು ಬೇಡ ಅಂತಾರೆ. ಅವರು ತಮ್ಮ ಕಾಮನೆಗಳು ಸಿದ್ಧಿ ಆದಾಗ ನಾನು ಇಂಥದ್ದೊಂದು ಸೇವೆ ಮಾಡ್ತೇನ್ರಿ ಮಾಡಿರಿ. ನಾವು ಸಂಕಲ್ಪ ಮಾಡಲಿಕ್ಕೆ ಅಪೇಕ್ಷೆ ಪಡ್ತಾರೆ ಎಲ್ಲರ ಮನೆಯೊಳಗೆ. ಸಂಕಲ್ಪ ಅಂದರೆ ನಮ್ಮ ಮನೆಯ ಈಗಿನ ಯಜಮಾನರು ಏನಿದ್ದಾರೆ ನಾರಾಯಣರಾವ್ ಕುಲಕರ್ಣಿ ಅವರು, ಇಲ್ಲರಿ ನೀವು ಮಾನಸಿಕ ಸಂಕಲ್ಪ ಮಾಡಿಕೊಳ್ಳಿ ಗಣಪತಿಗೆ ಮನಸ್ಸಿನಿಂದ ಮುಟ್ಟದೇ ನೇರವಾಗಿ ಮುಟ್ಟುತ್ತದೆ ಅಂತ ಹೇಳಿ ಇವತ್ತಿಗೂ ಕೂಡ ಆ ರೀತಿ ಸಂಕಲ್ಪ ಮಾಡಿ ಅವರ ಕುಟುಂಬದಲ್ಲಿ ಪೂಜೆ ಪುರಸ್ಕಾರ ಎಲ್ಲ ಮಾಡಿಸಿ ಎಲ್ಲ ಭಕ್ತರಿಗೆ ಒಳ್ಳೆಯದಾಗಲಿ ಅಂತ ಸಂಕಲ್ಪ ಇವರು ಹಿರಿಯರ ಕಾಲದಿಂದ ಹಾಕ್ಕೊಂಡು ಬಂದಿದ್ದಾರೆ. ಆ ಗುರುಗಳ ಆಶೀರ್ವಾದದಿಂದ ಇವರ ಮಂಥನದಲ್ಲಿ ಗಣಪತಿ ಆವಿರ್ಭಾವನಾಗಿ ಎಲ್ಲ ಭಕ್ತರ ಕಾಮನೆಗಳನ್ನು ಪೂರೈಸ್ತಾ ಇದ್ದಾನೆ. ಇದೇ ಇದರ ಮಹತ್ವ. ಭಾಳ ಜನ ನನಗೆ ಭೇಟಿಯಾದವರೆಲ್ಲ ಅಂತಾರೆ, ಏ ಯಾವತ್ತೂ ಕುಟುಂಬದಲ್ಲಿ ಈ ಕುಲಕರ್ಣಿ ಮಂಥನಕ್ಕೆ ಗುರುಗಳ ಆಶೀರ್ವಾದದಿಂದ ಗಣಪತಿ ನಿಮ್ಮ ಮನೆಯೊಳಗೆ ಜಾಗೃತಿ ಆಗಬೇಕಾಗಿದೆ ಅಂತ ಹೇಳಿದ್ದಕ್ಕಾಗಿ ಇವತ್ತಿಗೂ ಕೂಡ ಮನೆಯೊಳಗೆ ಮದುವೆ ಮಾಡಿದಂತೆ ಸಂಭ್ರಮದೊಂದಿಗೆ ಅತಿಥಿಗಳಿಗೆ ಸತ್ಕಾರವನ್ನು ಮಾಡಿ ಆ ಅತಿಥಿಗಳ ಸಹಿತ ಇವ್ರ ಮನೆಯಿಂದ ಏನೂ ಎಕ್ಸ್ಪೆಕ್ಟ್ ಮಾಡಲ್ಲ. ಆ ಗಣಪತಿಯ ಒಂದು ಆಶೀರ್ವಾದವನ್ನು ಆಶೆ ಮಾಡ್ತಾರೆ. ಆ ಗಣಪತಿ ಅವರಿಗೆ ಒಳ್ಳೇದು ಮಾಡ್ತಾ ಇದ್ದ, ಇಷ್ಟೇ ಇದರಲ್ಲಿರೋದು. ಯಾರು ಇದಕ್ಕೆ ಪ್ರಚಾರ ಮಾಡಲಿಲ್ಲ ಆದರೂ ಸಹಿತ ಇಷ್ಟು ಜನ ಹಾಕ್ಬಿಟ್ಟಿದ್ದಾರೆ. ಹೀಗಾಗಿ ಈ ಗಣೇಶನ ದರ್ಶನಕ್ಕೆ ರಾಜ್ಯದ ಮೂಲೆ ಮೂಲೆಗಳಿಂದಷ್ಟೇ ಅಲ್ಲ, ಸೇರಿದಂತೆ ಹೊರ ರಾಜ್ಯಗಳಿಂದ ಸಹ ಪ್ರತಿ ವರ್ಷ ಭಕ್ತರು ಆಗಮಿಸುತ್ತಾರೆ. ಈ ಬಾರಿ ಮಳೆ ಸುರಿತಿದ್ರು ಕೂಡ ಅದನ್ನ ಲೆಕ್ಕಿಸದೆ ಸರತಿ ಸಾಲಿನಲ್ಲಿ ನಿಂತು ಕೆಂಪು ಗಣೇಶನ ದರ್ಶನವನ್ನ ಪಡಿತಿದ್ದು ಅಷ್ಟೇ ಅಲ್ಲ, ಇಲ್ಲಿಂದ ಹರಕೆ ಹೊತ್ತು ಅಡಿಕೆ ಬೆಟ್ಟವನ್ನ ತೆಗೆದುಕೊಂಡು ಹೋದ್ರೆ ಸಾಕು ನಮ್ಮೆಲ್ಲ ಇಷ್ಟಾರ್ಥ ಈಡೇರುತ್ತೆ ಅನ್ನೋ ಭಕ್ತರ ಅಚಲ ನಂಬಿಕೆ. ನನ್ನ ಹೆಸರು ಸರೋಜಾ ಅಂತ, ನಾನು ಪುಣಾದಿಂದ ಬಂದಿದ್ದೆ. ನಾವು ಫಸ್ಟ್ ಟೈಮ್ ಬಂದಿದ್ದಿಲ್ಲ. ಆಮೇಲೆ ಇಲ್ಲೇ ವಿಶೇಷ ಅಂದರೆ ಗಣಪತಿ ಐದು ಗಣಪತಿ ನೋಡ್ಬೇಕಂತ ಆಸೆ, ಆದರೆ ಇಷ್ಟು ಗದ್ದಲ ಐತಿ ನೋಡ್ಲಿಕ್ಕೆ ಆಗಲಿಲ್ಲ. ಈಗ ಎರಡು ನೋಡಿದ್ದೀವಿ, ಮೂರನೇದು ನೋಡ್ಬೇಕಂತ ಆಸೆ. ನಾವು ಮನದೊಳಗೆ ಏನು ಅಂದ್ಕೊಂಡಿರ್ತೇವೆ ಅದು ಆಗ್ತಿದೆ ಅಂತ ಎಲ್ಲರೂ ಹೇಳ್ತಾರಂತ ನಾವು ಬಂದ್ವಿ. ನಾವು ಆಸೆಯಿಂದ ಬೇಡ್ಕೊಂಡಿದ್ದೀವಿ ಆಗಲಿ ಅಂಥೇಳಿ. ಯಾರಿಗೆ ಮಕ್ಕಳಾಗಲ್ಲ, ಯಾರಿಗೆ ಮದುವೆ ಆಗಲ್ಲ, ಅವ್ರದ್ದು ಮನಸ್ಸೊಳಗಿದ್ದಿದ್ದೆಲ್ಲ ಆಗ್ತೈತೆ ಅಂತ ಹೇಳಿದಾರೆ. ಆದ್ರೆ ಬಹಳ ಚೆನ್ನಾಗಿ ದರ್ಶನ ಆಯ್ತು. ಅನ್ಕೊಂಡಿದ್ದೆಲ್ಲ ಆಗ್ಲಿ ಅಂತ ನಂದು ಆಸೆ ಪೂರೈಸ್ಲಿ, ಬಂದ ಭಕ್ತವ್ರದ್ದೆಲ್ಲ ಆಸೆ ಪೂರೈಸ್ಲಿ ಅಂತ ಆಸೆ. ಅವರು ಅಡಕೆ ಬೆಟ್ಟ ಕೊಡ್ತಾರ, ನಾವು ಒಂದು ಅಡಕೆ ಬೆಟ್ಟ ಹೋಗಿದ್ರೆ ಅದು ಅವರು ಅಲ್ಲಿ ದರ್ಶನ ಮಾಡಿಸಿ ನಮ್ಗೆ ಕೊಡ್ತಾರ. ಅದನ್ನ ನಾವು ವರ್ಷ ವರ್ಷ ಪೂಜೆ ಮಾಡಿ ವಿಸರ್ಜನೆ ಮಾಡ್ಬೇಕು ಅಂತ ಹೇಳಿ. ಅದು ವಿಶೇಷ ಅಡಕೆ ಬೆಟ್ಟದಲ್ಲಿ. ಅದು ಎಷ್ಟು 7 ಜನ ಏನು ಅಣ್ಣ ತಮ್ಮರು ಇದ್ದಾರೆ, ಅವ್ರ ಮನೆಯೊಳಗೆ ಎಲ್ಲರೂ ಒಂದೊಂದು ಇಟ್ಟಿದ್ದಾರೆ. ಯಾವ ಹಳೆ ಪದ್ಧತಿಯಿಂದ ಬಂದಿದ್ದಿದ್ದು ದರ್ಶನ ಮಾಡಿದ್ರೆ ಒಳ್ಳೇದಾಗ್ತೈತೆ ಅಂತ ಹೇಳಿ ಎಲ್ಲರೂ ಹೇಳ್ತಾರೆ. ನಾವು ಮಾತಿಗೆ ಬಂದಿದ್ದೀವಿ. ಹಗಲು ರಾತ್ರಿ ಎನ್ನದೆ ಭಕ್ತರು ನಿರಂತರವಾಗಿ ಗಣೇಶನ ದರ್ಶನ ಪಡೆಯುತ್ತಾರೆ. ಈ ಬಾರಿ ಕೊರೋನಾ ದೂರವಾಗಲಿ ಅಂತ ಕೆಂಪು ಗಣೇಶನಲ್ಲಿ ಸಂಕಲ್ಪ ಮಾಡಲಾಗಿದೆ. ಒಟ್ಟಾರೆ ಮನೆಯಲ್ಲಿ ಕೂತು ಲಕ್ಷಾಂತರ ಮಂದಿಗೆ ದರ್ಶನ ಭಾಗ್ಯ ಕೊಡ್ತಾ ಆಶೀರ್ವದಿಸೋ ಈ ಗಣೇಶ ಬೇರೆಲ್ಲೆಡೆ ಸ್ಥಾಪಿಸಲಾಗೋ ಗಣೇಶನಿಗಿಂತ ವಿಶಿಷ್ಟವಾಗಿದೆ. ಎಸ್, ನೋಡಿದಲ್ಲ, ಈ ಸ್ಟೋರಿ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ ಕಾಮೆಂಟ್ ಮಾಡಿ ತಿಳಿಸಿ. ಹಾಗೆಯೇ ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ಫೇಸ್ಬುಕ್ಕಲ್ಲಿ ನೋಡ್ತಿದ್ರೆ ನಮ್ಮ ಪೇಜನ್ನು ಫಾಲೋ ಮಾಡಿ. ಇದು ಕರ್ನಾಟಕ ಟಿವಿ, ಕನ್ನಡಿಗರ ಧ್ವನಿ.